ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ನೇಮಕವಾದ ದೇವರ ವಾಕ್ಯವು ಎಲ್ಲರ ಸಂಗಡ ಸಮಾಧಾನದಿಂದಿರುವುದನ್ನು ಅನುಸರಿಸಿರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡು ಹದಿನಾಲ್ಕು ಹೊಸ ಸೃಷ್ಟಿಗಳಾಗಿರುವ ನಾವು ಬಹಳ ಜಾಗರೂಕರಾಗಿರಬೇಕು ನಾವು ಬೆಳೆಯುತ್ತಲೇ ಇರಬೇಕು ಶರೀರವನ್ನು ಜಯಿಸಲು ಶಕ್ತಿಯನ್ನು ಹೆಚ್ಚಿಸಬೇಕು ಆಗ ಮಾತ್ರ ನಾವು ಸುರಕ್ಷಿತವಾಗಿರಬಹುದು ಸ್ವಾರ್ಥತೆಯನ್ನು ಜಯಿಸುವುದೇ ನಮ್ಮ ವಿಶೇಷ ಹೋರಾಟವಾಗಿರಬೇಕು ಕರ್ತನ ಜನರಲ್ಲಿ ಅನೇಕರು ನೈಸರ್ಗಿಕವಾಗಿ ಯುದ್ಧಶೀಲತೆಯನ್ನು ಹೊಂದಿರುತ್ತಾರೆ ಇದನ್ನು ನಿಯಂತ್ರಿಸಿ ಸರಿಯಾದ ದಿಕ್ಕಿನಲ್ಲಿ ತಿರುಗಿಸಿದರೆ ಇದೊಂದು ಉತ್ತಮ ಗುಣಲಕ್ಷಣವಾಗಿರುತ್ತದೆ ಯುದ್ಧಶೀಲತೆ ಅಗತ್ಯ ಅದಿಲ್ಲದಿದ್ದರೆ ನಾವು ಎಂದಿಗೂ ಜಯಿಸಲು ಸಾಧ್ಯವಿಲ್ಲ ಆದರೆ ನಾವು ಸಹೋದರರೊಂದಿಗೆ ಹೋರಾಡುವುದಿಲ್ಲ ಎಂದು ನಮ್ಮನ್ನು ನಾವೇ ನಿರ್ಬಂಧಿಸಿಕೊಳ್ಳಬೇಕು ಮತ್ತು ಸೈತ್ ನಾವು ಸೈತಾನನೊಡನೆ ವೈಯಕ್ತಿಕವಾಗಿ ಯುದ್ಧಕ್ಕೆ ಹೋಗಬಾರದು ನಾವು ಅವನಿಗೆ ಯಾವ ರೀತಿಯಲ್ಲೂ ಸಮಾನರಲ್ಲ ಆದರೆ ನಾವು ಅವನನ್ನು ವಿರೋಧಿಸಬೇಕು ಕರ್ತನು ಶೀಘ್ರದಲ್ಲೇ ಅವನನ್ನು ಹಿಡಿದು ಒಂದು ಸಾವಿರ ವರ್ಷಗಳ ಕಾಲ ಬಂಧಿಸುವನು ಕರ್ತನು ಎದುರಾಳಿಯನ್ನು ಗೆಲ್ಲುತ್ತಾನೆ ಮತ್ತು ಅವನ ಎಲ್ಲ ಕೆಲಸಗಳನ್ನು ಏನೂ ಇಲ್ಲದಂತೆ ಮಾಡುತ್ತಾನೆ ಆದರೆ ಆ ಕೆಲಸವನ್ನು ಸಂಪೂರ್ಣವಾಗಿ ಸಾಧಿಸಲು ಇಡೀ ಸಾವಿರ ವರ್ಷಗಳು ಬೇಕಾಗುತ್ತದೆ ನಾವು ಶರೀರದಲ್ಲಿರುವಾಗ ಸೈತಾನನನ್ನು ಸೋಲಿಸಲು ಅಥವಾ ಅವನ ಕಾರ್ಯಗಳನ್ನು ಉರುಳಿಸಲು ನಾವು ಆಶಿಸಬೇಕಾಗಿಲ್ಲ ಇದು ನಮ್ಮ ಧ್ಯೇಯವಲ್ಲ ಕರ್ತನು ನಮಗೆ ಏನು ಕೊಟ್ಟಿದ್ದಾನೆಂದು ನಮ್ಮನ್ನು ನಾವು ಜಯಿಸಬೇಕಾಗುವುದು ಆ ಧಾಮನಲ್ಲಿ ಬಿದ್ದು ಹೋದ ಸಂತತಿಯಲ್ಲಿರುವ ಈ ದೇಹವನ್ನು ನಿಯಂತ್ರಿಸುವುದು ಆ ದುಷ್ಟನು ನಮ್ಮನ್ನು ಮುಟ್ಟದ ಹಾಗೆ ಕಾಪಾಡಿಕೊಳ್ಳುವುದು ಅವಶ್ಯವಾಗಿದೆ